ಇವತ್ತು ಇಡೀ ರಾಜ್ಯದಲ್ಲಿ ಎರಡನೇ ಜಿಲ್ಲೆ ಪ್ರತಿಯೊಂದು ಮನೆ ಮನೆಗೂ ಇವತ್ತು ನೂರಾರು ಕೋಟಿ ಖರ್ಚು ಮಾಡಿ ಮನೆ ಮನೆಗೂ ಕಾವೇರಿ ನದಿ ಮೂಲದ ನೀರನ್ನು ಕೊಡುವಂಥ ಕೆಲಸಗಳಾಗ್ತಿದೆ. ಇದು ಸುಲಭ ಮಾತ್ರದ ಸಾಧನೆಗಳ ಇಂಥ ದೊಡ್ಡ ಸಾಧನೆಯನ್ನು ಮಾಡ್ತಿರೋವಂಥದ್ದು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸ್ಥಾಪನೆ ಮಾಡೋಕ್ಕೆ ಏನೆಲ್ಲ ಮೇಲೆ ಕೆರಡಾಡ ರಾಮ ಮಂದಿರದ ವಿಚಾರದಲ್ಲೂ ಹೇಳ್ತಾ ಇದ್ದೀನಿ. ರಾಮ ಮಂದಿರದ ಯಾವತ್ತಾರ ಒಂದು ರಾಮ ಮಂದಿರ ಮಾಡೋದನ್ನಾರ ಸ್ವಾಗತಿಸುವಂಥ ಧೈರ್ಯ ಸ್ಥೈರ್ಯ ಆಸಕ್ತಿನಾರ ಇದೆಯಾ? ಇಲ್ಲ. ನಮಗೆ ರಾಮ ಮಂದಿರ ಇಲ್ಲ, ನೀ ಬಿ ಜೆ ಪಿ ಆಫೀಸ್ ಮಾಡಿ ಅಂತ ಹೇಳುವಂತ ಹೇಳಿಕೆ ಕೊಡೋದನ್ನು ಮಾಡ್ತಾರೆ. ನೀವೆಂದಾದ್ರೂ ರಾಮನ್ ಪೂಜಿಸ್ತೀರಾ? ನಾನು ಬೆಳಗ್ಗೆ ಇದ್ರೆ ರಾಮನ್ ಪೂಜಿಸ್ಬಿಟ್ಟು. ಹೌದಪ್ಪ, ಪೂಜಿಸೋರು ದೇವಸ್ಥಾನ ಯಾಕೆ ನಿರ್ಮಾಣ ಮಾಡಿರಲಿಲ್ಲ? ಪೂಜಿಸೋರು ಹೇಳಬೇಕು, ಪೂಜಿಸೋರು ಹೇಳಬೇಕು ಗಟ್ಟಿಯಾಗಿ. ನಾವು ರಾಮ ಮಂದಿರ ಮಾಡ್ತೀವಿ, ರಾಮ ಅಜ್ಞಾತವಾಸದಲ್ಲಿ ರಾಮನ ಇಲ್ಲಿ ರಾಮದೇವರ ಬೆಟ್ಟದಲ್ಲಿ ಇದ್ದರೂ ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ. ರಾಮನ ಕ್ಲೋಸ್ ಪೆಟ್ ಇದ್ದಿದ್ದು ರಾಮನಗರ ಅಂತ ನಾಮಕರಣ ಆಗಿದೆ. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ರಾಮಕರಣ ಆಗಿರೋದು ರಾಮನಗರ ರಾಮನ ಹೆಸರಿನಲ್ಲಿ ನಾಮಕರಣ ಆಗಿದೆ. ಇದನ್ನ ನಾವು ಇಲ್ಲಿ ದೇವಸ್ಥಾನ ಪುನರ್ ನಿರ್ಮಾಣ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಯಾಕೆ ಹೇಳಿರಲಿಲ್ಲ, ಯಾಕೆ ಮಾಡಿರಲಿಲ್ಲ? ಇವತ್ತು ಮಾಡೋಂಥ ಕೆಲಸವನ್ನು ಪ್ರಯತ್ನವನ್ನು ಭಾಳ ಸ್ಪಷ್ಟವಾಗಿ ಅದನ್ನಾರ ಸ್ವಾಗತಿಸುವಂಥ ಮನಸ್ಥಿತಿನಾರ ಇಟ್ಕೋಬೇಕು ತಾನೇ? ಇದೆಲ್ಲ ಇಟ್ಕೊಳ್ತೇನೆ, ಸುಮ್ಮನೆ ಹಿಂದೆ ನಿಂತ್ಕೊಳ್ಳೋದಲ್ಲ. ನಾವೇ ಕಟ್ಟೋದು, ನಾವೇ ಮಾಡೋದು, ನಾವೇ ಮುಂದೆ ತೊಗೊಂಡೋದು. ಇವ್ರನ್ನ ಯಾರು ಅಡ್ಡ ಬಂದಿದ್ರಾ? ಯಾರಿಗಾರ ಅಡ್ಡ ಬಂದಿದ್ರಾ? ಇದೋರ್ಗೆ ಇಷ್ಟು ವರ್ಷಗಳು ಬೇಕಿತ್ತ? ಸರ್ಕಾರ ಬರಲ್ಲ, ನಾನೇ ಕಟ್ಟಬೇಕು, ನಾನೇ ಈಗ ಹಂಗೆ ಹೇಳ್ಬೇಕಲ್ಲ. ಅವ್ರು ಹಂಗೆ ಹೇಳ್ಬೇಕು, ಹೇಳ್ತಾ ಇರ್ತಾರೆ ಎಲ್ಲವೂ ಮಾಡೋಂಥದ್ದು. ಇತಿಹಾಸದಲ್ಲಿ ಇನ್ನೇನೇ ಇದ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿನೇ, ಭಾರತೀಯ ಜನತಾ ಪಾರ್ಟಿ ಸರ್ಕಾರನೇ, ಎಂದೆಂದೂ ಬಿ ಜೆ ಪಿನೇ. ಬಿ ಜೆ ಪಿಗೆ ಇನ್ನೊಂದು ಸವಾಲಿಲ್ಲ, ಬಿ ಜೆ ಪಿ ಸರ್ಕಾರನೇ ಮತ್ತೊಮ್ಮೆ ಬರುತ್ತೆ. ನಾವೇ ಆಡಳಿತ ಮಾಡ್ತೀವಿ, ಬೇಕಾದ ಹೇಳಿ, ಬೇಕಾದ ಹೇಳಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆನೇ ಬಿ ಜೆ ಪಿನೇ. ಫ್ರೀಡಮ್ ಆಪಲ್ ಕಲ್ತು ಟೆರಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.